ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿರುತ್ತೀರಾ. ಇದು ನನ್ನ ಹೊಸ ಚಾನೆಲ್. ಇದರಲ್ಲಿ ನಾನು ಈಗ ಇರುವಂತಹ ದೊಡ್ಡ ದೊಡ್ಡ ಬ್ರ್ಯಾಂಡ್ ಕಂಪನಿಗಳ ಮೊದಲ ಪ್ರಾಡಕ್ಟ್ ಯಾವುದು ಮತ್ತು ಎಷ್ಟೆಷ್ಟು ಪ್ರಾಡಕ್ಟನ್ನು ಬಿಡುಗಡೆ ಮಾಡಿತ್ತು ಹಾಗೂ ಇವಾಗ ಅದರ ಲೆವೆಲ್ ಹೇಗೆ ಇದೆ ಎಂದು ತಿಳಿಸುತ್ತೇನೆ. ಅದರ ಹಾಗೆಯೇ ಪ್ರಕೃತಿಯಲ್ಲಿ ನಡೆಯುವಂತಹ ನಿಗೂಢ ರಹಸ್ಯಗಳು ಮತ್ತು ವಿಜ್ಞಾನಿಗಳಲ್ಲಿಯೂ ಬಗೆಹರಿಸಲಾಗದಂತಹ ರಹಸ್ಯವನ್ನು ನಿಮ್ಮಲ್ಲಿ ತಂದಿಡಲು ಪ್ರಯತ್ನಿಸುತ್ತೇನೆ. ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಮತ್ತು ಪ್ರೋತ್ಸಾಹ ತುಂಬಾನೇ ಬೇಕು. ಇವಾಗ ಗೊತ್ತಿಲ್ಲ ಎಷ್ಟು ಜನಕ್ಕೆ ರೀಚ್ ಆಗಿದೆ ನನ್ನ ವಿಡಿಯೋ ಎಂದು. ಇವಾಗ ನೋಡುತ್ತಿರುವ ನೀವುಗಳು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡುವುದರ ಮೂಲಕ ನಿಮ್ಮ ಒಂದು ಸಪೋರ್ಟ್ ಅನ್ನು ನನಗೆ ತಿಳಿಸಿ. ಥ್ಯಾಂಕ್ ಯು. ನನ್ನ ಮೊದಲನೆಯ ಚಾನೆಲ್ನ ಮೊದಲನೆಯ ವಿಡಿಯೋ ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್ ಅಥವಾ ಬುಲೆಟ್ ಬೈಕ್, ಇಂಡಿಯಾದ ಮೋಸ್ಟ್ ಫೇವರೇಟ್ ಲೈನ್ ಆಫ್ ಬೈಕ್ ಅಲ್ಲಿ ಒಂದು. ಇದು ನಿಮಗೆಲ್ಲ ಗೊತ್ತೇ ಇರಬಹುದು, ಆದರೆ ನಿಮ್ಗೆ ಗೊತ್ತಾ, ರಾಯಲ್ ಎನ್ಫೀಲ್ಡ್ನ ಬಿಸ್ನೆಸ್ ಬಂದೂಕು ಮಾಡುವುದರ ಮುಖಾಂತರ ಶುರುವಾಯಿತು. ಮೊದಲ ಮೋಟಾರ್ ಸೈಕಲ್ ಈ ಕಂಪನಿ 1901 ತಯಾರು ಮಾಡಿತ್ತು ಮತ್ತು ಇವಾಗ 100 ವರ್ಷಗಳಿಗಿಂತ ಮೇಲಾಯಿತು. ಇವಾಗಲೂ ಈ ಬೈಕ್ ಮಾರ್ಕೆಟಲ್ಲಿ ಇದೆ. ರಾಯಲ್ ಎನ್ಫೀಲ್ಡ್ನ ಒಂದು ಸೈನ್ ಇದೆ ಬಂದೂಕು ತರ ಇರುವಂತಹ. ಇದರ ಹಿಂದಿನ ಸ್ಟೋರಿ ಇದೇ ಆಗಿದೆ. ಇದು ಲಾಂಗೆಸ್ಟ್ ರನ್ನಿಂಗ್ ಮೋಟಾರ್ ಸೈಕಲ್ ಮಾಡೆಲಿಂಗ್ ಕಂಟಿನ್ಯೂಸ್ ಪ್ರೊಡಕ್ಷನ್ ಆಗಿದೆ. ರಾಯಲ್ ಎನ್ಫೀಲ್ಡ್ನ ಕ್ಲಾಸಿಕ್ 350 ಲಾಂಗೆಸ್ಟ್ ರನ್ನಿಂಗ್ ಕಂಟಿನ್ಯೂಸ್ ಮಾಡಲಲ್ಲಿ ಒಂದು. ರಾಯಲ್ ಎನ್ಫೀಲ್ಡ್ ಒಂದು ಅಂತಹ ಕಂಪನಿಯಾಗಿದೆ ಅಂದರೆ 1970 ಸಹ 700 cc ಬೈಕ್ ಮಾಡ್ತಿದ್ರು. ಬಟ್ ಆ ಟೈಮಲ್ಲಿ ಅಷ್ಟು ಡಿಮ್ಯಾಂಡ್ ಇರಲಿಲ್ಲ, ಅದಕ್ಕೆ ಪ್ರೊಡಕ್ಷನ್ ಬಂದ್ ಮಾಡಿದ್ರು. ಬಟ್ ಕ್ಲಾಸಿಕ್ 350 ಇದೆಯಲ್ಲ, ಅದು ಕಂಟಿನ್ಯೂಸ್ ಮಾಡಲಾಗಿದೆ. 1965 ಇಂಡಿಯನ್ ಗೌರ್ಮೆಂಟ್ ತಮ್ಮ ಪೊಲೀಸ್ ಮತ್ತು ಆರ್ಮಿಗಾಗಿ ಪರ್ಫೆಕ್ಟ್ ಬೈಕ್ ಹುಡುಕುತ್ತಿದ್ದರು, ಬೈಕ್ ಮಾಡೆಲ್ಸ್. ಆ್ಯಂಡ್ ಆಫ್ ಕೋರ್ಸ್ ಲಾಸ್ಟಲ್ಲಿ ರಾಯಲ್ ಎನ್ಫೀಲ್ಡ್ ಅನ್ನು ಚೂಸ್ ಮಾಡಲಾಯಿತು. ಪೆಟ್ರೋಲಿಂಗ್ಗಾಗಿ ಬುಲೆಟ್ ಬೈಕನ್ನು ಎಲ್ಲಕ್ಕಿಂತ ಸೂಕ್ತವಾಗಿ ಆರಿಸಲಾಯಿತು ಈ ದೇಶದ ಪೊಲೀಸ್ ಮತ್ತು ಆರ್ಮಿಗಾಗಿ. ರಾಯಲ್ ಎನ್ಫೀಲ್ಡ್ ಮೀನ್ಸ್ ಫೀಲ್ಡಲ್ಲಿ ರಾಯಲ್ ಆಗಿ ಒಂದು ಬೈಕ್ ನಿಂತಿದೆ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಅನ್ನು ಖಂಡಿತ ಪ್ರೆಸ್ ಮಾಡಿ. ಥ್ಯಾಂಕ್ ಯು.